ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ನಾನಂತರೂ ಸೂಪರ್ ಅದೇನಿ. ಹಾಗಲಕಾಯಿ ಅಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗ್ತೈತಿ, ಇನ್ನು ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಆದರೆ ಯಾರು ಇಷ್ಟಪಡ್ತಾರಲ್ಲ ಇದನ್ನು, ಅವ್ರಿಗೆ ಗೊತ್ತು ಹಾಗಲಕಾಯಿ ರುಚಿ ಏನಂತ. ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಡುವಂಥ ಒಂದು ಹಾಗಲಕಾಯಿ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಬೇಕಂತ ಅಂದ್ಕೊಂಡಿನಿ. ಅದು ಏನಂತಂದರೆ ಹಾಗಲಕಾಯಿ ರವಾ ಫ್ರೈ. ಈ ಹಾಗಲಕಾಯಿ ಫ್ರೈ ಮಾಡೋದು ಭಾಳ ಈಸಿ. ಆಮೇಲೆ ಇದನ್ನು 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಆಮೇಲೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಸೊ ನೋಡೋಣ ನಡೀರಿ ಹಾಗಲಕಾಯಿ ರವಾ ಫ್ರೈ ಮಾಡೋದು ಹೆಂಗಂತ. ನಾನಿಲ್ಲೇ ದೊಡ್ಡದೊಂದು ಮಿಕ್ಸಿಂಗ್ ಬೌಲೊಳಗೆ ನೀರು ತೊಗೊಂಡಿನಿ. ಇದರೊಳಗೆ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಹಾಗಲಕಾಯಿನ ಕಟ್ ಮಾಡಿ ಈ ನೀರೊಳಗೆ ಹಾಕ್ಕೋಬೇಕಾಗ್ತೈತಿ. ಇಲ್ಲಿ ಫ್ರೆಶ್ ಇರುವಂಥ ಹಾಗಲಕಾಯಿ ತೊಗೊಂಡಿನಿ. ಇವನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಇವನ್ನ ಕಟ್ ಮಾಡ್ಕೊಳ್ಳೋಣಂತ ನೋಡ್ರಿ. ಇಲ್ಲೇ ನಾನು ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳಕತ್ತೀನಿ. ಆಮೇಲೆ ನೀವು ನೋಡ್ಬೋದು ಇದ್ರ ಥಿಕ್ನೆಸ್. ನಾನು ಭಾಳ ದಪ್ಪ ಏನು ಕಟ್ ಮಾಡ್ಕೊಳಕತ್ತಿಲ್ಲ, ಆಮೇಲೆ ಭಾಳ ತೆಳ್ಳಗೂ ಕಟ್ ಮಾಡ್ಕೊಳಕತ್ತಿಲ್ಲ. ಸೊ ನೋಡ್ರಿ, ಇಷ್ಟ ದಪ್ಪಗೆ ಕಟ್ ಮಾಡ್ಕೋಬೇಕು ಇವನ್ನ. ನಿಮಗೆ ಗೊತ್ತು, ಹಾಗಲಕಾಯಿ ಪಾಲಿಪೆಪ್ಟೈಡ್ ಪಿ ಎನ್ನೋ ಕಂಪೌಂಡ್ ಅಂತ ಇನ್ಸುಲಿನ್ ಹೊಂದಿರ್ತೈತಿ. ಅದಕ್ಕೆ ಡಾಕ್ಟರ್ಸ್ ಡಯಾಬೆಟಿಕ್ ಪೇಷಂಟ್ಸಿಗೆ ಹಾಗಲಕಾಯಿ ತಿನ್ನಲಿಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ನೋಡ್ರಿ, ಇಲ್ಲಿ ನಾನು ಇದೇ ರೀತಿ ಎಲ್ಲನೂ ಕಟ್ ಮಾಡಿ ಇವನ್ನ ಈ ಉಪ್ಪಿನ ನೀರೊಳಗೆ ಹಾಕೋತೀನಿ. ಉಪ್ಪಿನ ನೀರೊಳಗೆ ಹಾಕೊಳ್ಳೋದ್ರಿಂದ ಏನಾಗ್ತೈತಿ, ಹಾಗಲಕಾಯಿ ಸ್ವಲ್ಪ ವಿಷಾನ ಇರ್ತೈತಲ್ಲ, ಸೊ ಉಪ್ಪಿನ ನೀರೊಳಗೆ ಹಾಕೊಂಡು ಕೂಡಲೇ ಸ್ವಲ್ಪ ವಿಷ ಬಿಡ್ತೈತಿ, ತಿನ್ನೋ ಮುಂದೆ ಭಾಳ ವಿಷ ಅನಿಸೋದಿಲ್ಲ. ಆಮೇಲೆ ಇವನ್ನ ಭಾಳ ದಪ್ಪ ಕಟ್ ಮಾಡ್ಕೋಬಾರ್ದು. ಭಾಳ ದಪ್ಪ ಕಟ್ ಮಾಡ್ಕೊಂಡ್ರೆ ಏನಾಗ್ತೈತಿ, ಇವ ಬೇಗ ಬೇಗ ಬೇಯೋದಿಲ್ಲ, ಮೆತ್ಕೆ ಹಂಗೆ ಉಳಿತಾವು. ಜಾಸ್ತಿ ದಿನ ಸ್ಟೋರ್ ಮಾಡಿ ತಿನ್ನೋಕೆ ಆಗೋದಿಲ್ಲ. ಆಮೇಲೆ ನಾನು ಇವು ಕುರಿದು ಬೀಜನೂ ತೆಗ್ದಿಲ್ಲ, ಹಂಗೆ ಕಟ್ ಮಾಡ್ಕೊಂಡಿನಿ, ಬೀಜ ತೆಗಿಬಾರ್ದು. ನೆಕ್ಸ್ಟ್ ಇದ್ರದ್ದು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷದನ್ನ ಸೈಡ್ ಇಡೋಣಂತ. ಅಷ್ಟರಾಗ ನಾವು ನಮ್ಮದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲೇ ನಾನು ಕೆಂಪು ಖಾರ ಪುಡಿ ತೊಗೊಂಡಿನಿ. ನೆಕ್ಸ್ಟ್ ಇಲ್ಲೇ ನಾನು ಉಪ್ಪು ತೊಗೊಂಡಿನಿ. ನೆಕ್ಸ್ಟ್ ನಾನು ಇಲ್ಲೇ ರವಾ ತೊಗೊಂಡಿನಿ. ಇದು ಸಣ್ಣ ರವಾ, ಇದಕ್ಕೆ ಬೊಂಬೆ ರವಾ ಅಂತಲೂ ಕರೀತಾರೆ. ಸೊ ನೆಕ್ಸ್ಟ್ ನಾನಿಲ್ಲೇ ಚಪಾತಿ ಹಿಟ್ಟು ತೊಗೊಂಡಿನಿ. ಇದ್ರ ಬದಲಿ ಮೈದಾ ಹಿಟ್ಟನ್ನು ತೊಗೋಬೋದು, ಇದು ಬೈಂಡಿಂಗಿಗೆ ಭಾಳ ಚಲೋ ಆಗ್ತೈತಿ. ಸೊ ಚಪಾತಿ ಹಿಟ್ಟಿಲ್ಲ, ಮೈದಾ ಹಿಟ್ಟು ತೊಗೋಬೋದು. ಸೊ ನಾನಿಲ್ಲೇ ಫಸ್ಟ್ ಒಂದು ಪ್ಲೇಟ್ ಒಳಗೆ 5-6 ಟೇಬಲ್ ಸ್ಪೂನ್ನ ರವಾ ಹಾಕ್ಕೊಳಕತ್ತೀನಿ. ರವಾ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದ್ರೊಳಗೆ. ನೆಕ್ಸ್ಟ್ ಇದಕ್ಕೆ 1.5 ಸ್ಪೂನ್ನಷ್ಟು ಚಪಾತಿ ಹಿಟ್ಟು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲೇ 1/2 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನಿ. ಖಾರ ಸ್ವಲ್ಪ ಜಾಸ್ತಿನೇ ಹಾಕೋರಿ. ನೆಕ್ಸ್ಟ್ 1/2 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇಲ್ಲೇ 1/2 ಸ್ಪೂನ್ನಷ್ಟು ನಾನು ಜೀರಿಗೆ ಪೌಡ್ರ್ ತೊಗೊಂಡಿನಿ. ಸೊ ಇದನ್ನು ಇದ್ರೊಳಗೆ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಗೋಧಿ ಹಿಟ್ಟು ಮತ್ತು ರವಾ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕಿದು. ಸೊ ನೋಡಿರಿ, ಈ ರೀತಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ. ಈಗ ಈ ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೈತಿ. ನೆಕ್ಸ್ಟ್ ಹಾಗಲಕಾಯಿ ನೋಡೋಣಂತ ನೋಡಿರಿ. ಹಾಗಲಕಾಯಿ ಉಪ್ಪಿನ ನೀರೊಳಗೆ ಹಾಕಿದ ಕೂಡಲೇ ಒಂದು ಸ್ವಲ್ಪ ವಿಷ ಬಿಟ್ಟೈತಿ ಅಂತ ಅನ್ಸಾಗತ್ತೈತಿ. ಸೊ ನೆಕ್ಸ್ಟ್ ನಾನಿಲ್ಲೇ ಈ ರೀತಿ ಸೆಟ್ ಮಾಡ್ಕೊಂಡಿನಿ. ಹಾಗಲಕಾಯಿ ನೀರೊಳಗಿಂದ ತೆಗೆದ ಹಿಂಗೆ ಈ ಸ್ಟ್ರೈನರ್ ಒಳಗೆ ಹಾಕಿದ ಕೂಡಲೇ ಎಕ್ಸಸ್ ವಾಟರ್ ಏನಾದರೂ ಇತ್ತಂದ್ರೆ ಅದ ಈ ಪ್ಲೇಟ್ ಒಳಗೆ ಬಸಿತೈತಿ. ನೆಕ್ಸ್ಟ್ ಈ ಹಾಗಲಕಾಯಿನ ರವಾದಾಗ ಡಿಪ್ ಮಾಡೋಣಂತ. ಸೊ ಒಂದೊಂದು ಹಾಗಲಕಾಯಿ ತೊಗೊಂಡ ಈ ರೀತಿ ಇವನ್ನ ರವಾದಾಗ ಡಿಪ್ ಮಾಡ್ಕೋಬೇಕು. ಹಾಗಲಕಾಯಿ ಒಳಗೆ ಒಂದು ಸ್ವಲ್ಪ ನೀರಿನಂಶ ಇರ್ತೈತಲ್ಲ, ಸೊ ಅದು ಈಸಿಲಿ ಅಂಟ್ಕೋತೈತೆ ರವಾ ಅದಕ್ಕೆ. ಸೊ ನಾನು ನಿಮ್ಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ಹೆಂಗಂತ ನೋಡ್ರಿಲ್ಲೇ. ಈ ರೀತಿ ತೊಗೊಂಡ ಕರೆಕ್ಟಾಗಿ ರವಾ ಎಲ್ಲ ಕಡೆಯೂ ಹತ್ತಬೇಕದ. ನೆಕ್ಸ್ಟ್ ನಾನಿಲ್ಲೇ ಒಂದು ತೆವಿಕಾಯಿ ಹಾಕಿಟ್ಟೇನಿ. ತೆವಿಕಾದೈತಿ, ಇದ್ರ ಮೇಲೆ 1 ಸ್ಪೂನ್ನಷ್ಟು ಆಯಿಲ್ ಹಾಕಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಈ ತೆವಿ ಮೇಲೆ ಹಾಗಲಕಾಯಿಗೇನು ರವಾ ಅಪ್ಲೈ ಮಾಡಿದ್ನಲ್ಲ ಅವನ್ನ ಒಂದೊಂದಾಗಿನ ಈ ತೆವಿ ಮೇಲೆ ಸೆಟ್ ಮಾಡ್ಕೋಬೇಕು. ಗ್ಯಾಸ್ನ ನಾನು ಇಲ್ಲೇ ಲೋ ಫ್ಲೇಮ್ ಇಟ್ಟೇನಿ. ಒಮ್ಮೆ ಎಲ್ಲ ಹಾಗಲಕಾಯಿನ ಈ ರೀತಿ ತೆವಿ ಮೇಲೆ ಸೆಟ್ ಮಾಡಿ ಆಗಿಂದ ಮೀಡಿಯಂ ಫ್ಲೇಮ್ ಮಾಡ್ಬೋದು. ಸೊ ನೋಡ್ರಿಲ್ಲೇ, ಈ ರೀತಿ ನಾನು ಎಲ್ಲನೂ ತೆವಿ ಮೇಲೆ ಸೆಟ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಇದ್ರ ಮೇಲೆ ನಾನು 1-2 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳಕತ್ತೀನಿ. ಆಯಿಲನ್ನು ಜಾಸ್ತಿ ಹಾಕೋಬೇಡ್ರಿ, ಯಾಕಂದರೆ ಇವು ಸ್ಟೋರ್ ಮಾಡಿ ತಿನ್ನೋದಲ್ಲ, ಸೊ ನಡೀತೈತಿ ಆಯಿಲ್ ಇಲ್ಲ ಅಂತಂದ್ರೂ. ಸೊ ನೋಡ್ರಿ, ಈ ರೀತಿ ಎಲ್ಲನೂ ಸೆಟ್ ಮಾಡಿಕೊಂಡೆ ನಾನು. ಇವನ್ನ ಒಂದು ಸೈಡ ಅಟ್ಲೀಸ್ಟ್ ಒಂದು 3 ನಿಮಿಷದವರೆಗೂ ಬೇಯಿಸ್ಬೇಕಾಗ್ತೈತಿ. ಸೊ 3 ನಿಮಿಷ ಆಗೈತಿ ಅಂತ ಅನ್ಸಕತ್ತೈತಿ. ನೆಕ್ಸ್ಟ್ ಇವನ್ನ ಈ ರೀತಿ ಫ್ಲಿಪ್ ಮಾಡ್ಕೊಳಕತ್ತೀನಿ. ಇವನ್ನ ಎಲ್ಲನೂ ಈ ರೀತಿ ಟರ್ನ್ ಮಾಡ್ಕೋಬೇಕು. ಸೊ ನೋಡಿರಿ, ನೆಕ್ಸ್ಟ್ ಇನ್ನೊಂದು ಸೈಡನ್ನು ನಾನು 1-3 ನಿಮಿಷದವರೆಗೂ ಬೇಯಿಸ್ಕೋತೀನಿ. ಗ್ಯಾಸ್ ಇಲ್ಲೇ ನಾನು ಮೀಡಿಯಂ ಫ್ಲೇಮನ್ನು ಇಟ್ಟೇನಿ. ಇವನ್ನ ಒಂದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೋಬೇಕಾಗ್ತೈತಿ. ಸೊ ನೋಡ್ರಿ, ಇಲ್ಲೇ ನಾನು ಎರಡೂ ಸೈಡನ್ನು ಫ್ಲಿಪ್ ಮಾಡಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಂಡೀನಿ.
ನಿಮ್ಗೆ ತೋರಿಸ್ತೀನಿ ಇದೆ ಎಷ್ಟು ಕ್ರಿಸ್ಪ್ ಆಗೈತಿ ಅಂತಂದು. ಮುರಿದ ಕೂಡಲೇ ಈಸಿಯಾಗಿ ನಾ ಮುರಿತೈತಿ ಇದು. ಸೊ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪ್ ಆಗೈತಿ ಇದು. ಆಮೇಲೆ ಡಾಕ್ಟರ್ಸ್ ಡಯಾಬಿಟಿಕ್ ಪೇಷೆಂಟ್ಸಿಗೆ ಹಾಗಲಕಾಯಿ ತಿನ್ನೋಕೆ ಪ್ರಿಫರ್ ಮಾಡ್ತಾರಲ್ಲ, ಸೊ ಹಾಗಲಕಾಯಿ ಪಲ್ಯ ಮಾಡಿದ್ರೆ ಅದಕ್ಕೆ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಬೇಕಾಗ್ತೈತಿ. ಅದ್ರ ಬದಲಿ ಈ ರೀತಿ ನೀವು ರವಾ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ಇದು ರೈಸ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗ್ತೈತಿ. ಆಮೇಲೆ ಯಾರು ಇಷ್ಟಪಡೋದಲ್ಲ ಅವರು ಇವನ್ನ ಇಷ್ಟಪಟ್ಟು ತಿಂತಾರೆ. ನೀವು ಮನೆಯೊಳಗೆ ಟ್ರೈ ಮಾಡಿರಿ, ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ಆಮೇಲೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.